ಜ್ಯೋತಿಶಾಸ್ತ್ರ, ಸಂಖ್ಯಾಶಾಸ್ತ್ರ, ಹಸ್ತ ಸಾಮುದ್ರಿಕೆ, ಭವಿಷ್ಯದ ಮೇಲೆ ನಂಬಿಕೆ ಇಡುವವರು ನೋಡುವಂಥ ಶಾಸ್ತ್ರಗಳಿವು. ಇಂಥವರ ಸಂಖ್ಯೆ ಸಾಕಷ್ಟು ಇದೆ. ಹಸ್ತದಲ್ಲಿರುವ ರೇಖೆ ಏನನ್ನು ಹೇಳುತ್ತದೆ ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲ ಬಹುತೇಕ ಎಲ್ಲರಲ್ಲೂ ಇದೇ ಇರುತ್ತದೆ. ನಮ್ಮ ಹಸ್ತದಲ್ಲಿ ಅನೇಕ ಅಕ್ಷರಗಳಿರುತ್ತವೆ, ಮುಖ್ಯವಾಗಿ ಎಕ್ಸ್ ಅಂದ್ರೆ ಕ್ರಾಸ್ ಮತ್ತು ಎಂ. ಹೌದು, ಇಂಗ್ಲಿಷ್ನ ಎಂ ಅಕ್ಷರಗಳು ಅನೇಕ ಜನರ ಹಸ್ತದಲ್ಲಿ ಕಾಣಬಹುದು, ಆದರೆ ಹೆಚ್ಚು ಅಕ್ಷರ ಬಹಳ ಅಪರೂಪ. ಹಸ್ತಶಾಸ್ತ್ರದ ಪ್ರಕಾರ ಹಸ್ತದಲ್ಲಿ ಮೂರು ರೇಖೆಗಳ ಸಹಾಯದಿಂದ ಹೆಚ್ಚು ಅಕ್ಷರ ಮೂಡಿರುತ್ತದೆ. ಈ ಮೂರು ರೇಖೆಗಳು ನಿಮ್ಮ ಹೃದಯ, ಅದೃಷ್ಟ ಮತ್ತು ಮಿದುಳಿಗೆ ಸಂಬಂಧವನ್ನ ಹೊಂದಿರುತ್ತವೆ. ಈ ಮೂರು ರೇಖೆಗಳು ಕೂಡಿದ್ರೆ ಹಸ್ತದಲ್ಲಿ ಹೆಚ್ಚು ಅಕ್ಷರ ಮೂಡುತ್ತೆ. ಇನ್ನು ಶಾಸ್ತ್ರದ ಪ್ರಕಾರ ಹೆಚ್ಚು ಅಕ್ಷರ ಇದ್ರೆ 40 ವರ್ಷದ ನಂತರ ಆ ವ್ಯಕ್ತಿಗೆ ಯಶಸ್ಸು ಪ್ರಾಪ್ತಿಯಾಗುತ್ತದೆ. ಆ ವ್ಯಕ್ತಿಯ ಜೀವನ 40 ವರ್ಷಗಳ ನಂತರ ಸಂಪೂರ್ಣವಾಗಿ ಬದಲಾಗುತ್ತದೆ. ಇದಕ್ಕಿಂತ ಮೊದಲು ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿರುವ ಆ ವ್ಯಕ್ತಿ ಆ ನಂತರ ದಿನಗಳಲ್ಲಿ ಸುಖ ಜೀವನ ಕಾಣ್ತಾನೆ. ಆದಾಯ ಹೆಚ್ಚಾಗುವ ಜೊತೆ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ. ಸ್ವಭಾವದಲ್ಲಿ ಈ ವ್ಯಕ್ತಿಗಳು ಹೆಚ್ಚು ಭಾವನಾತ್ಮಕವಾಗಿರುತ್ತಾರೆ. ಪೂರ್ವಾಪರ ಆಲೋಚನೆ ಮಾಡದೆ ಬೇರೆಯವರಿಗೆ ಸಹಾಯ ಮಾಡುತ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.